ಒಳ್ಳೆ ಮಾತಿನ ಒಳಗಡೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಹುಚ್ಚ ಆಸ್ಪತ್ರೆಗೆ ಸೇರ್ಸ್ಬೇಕಾಗುತ್ತೆ. ಹೆದರ್ಕೊಂಡ್ಬಿಡ್ತೀನ? ಏನ ಗಂಡ ಬರೀ ಇಲ್ಲಿವರೆಗೂ ಬಂದಿರಿ, ಕೈ ಬಿಡಲ್ಲ ಬಿಟ್ರಿ. ಹಲೋ, ಯಾವ ಕೂಡ ಬಂದ? ಅದು ನಾ ಸ್ವಿಮ್ಮಿಂಗ್ ಹೋಗ್ತೀನಿ ಹಿಂದೆ. ನಮ್ ಮನೆಯವರೆಲ್ರು ಬೇಡ ಚಳಿ ಅಂದ್ರು, ನಾನ್ ಹೋಗ್ತೀನಿ ಅಂತ ಅವ್ರು ಬೇಡ ಅಂತ, ನಾ ಹೋಗ್ತೀನಿ ಅಂತ ಅವ್ರು ಬೇಡ ಅಂತ, ನಾ ಅವ್ರು ಹೀಗೆ ಸಣ್ಣ ಜಗಳ ಅಲ್ವಾ? ಪಾಪ ಪ್ರೀತಿಯಿಂದ ಅಷ್ಟೊಂದು ಹೇಳ್ತಾ ಇದಾರೆ, ಅವ್ರ ಮಾತಿನ ಸ್ವಲ್ಪ ಕೇಳಬಾರ್ದ? ನಿನ್ನ ಒಳ್ಳೇದಕ್ಕೆಲ್ಲ ಅವ್ರು ಹೇಳೋದು, ಹೋಗಳಿಗೆ ಬರ್ಲ. ಅಕ್ಕ, ಯಾಕಕ್ಕ ಬೆಳಗ್ಗೆಯಿಂದ ಒಂಥರ ಇದ್ಯಾ? ನಿನಗಿದ್ರೆ ನಾವೇನ್ ಅನ್ಕೋಬೇಕು? ಅವತ್ ಜ್ವರ ಬಂದಾಗ ನಾ ಊಟ ಮಾಡಲಿಲ್ಲ, ನಿಂಗು ಜ್ವರನ ಅಕ್ಕ? ನಾವೇನಾರ ತಪ್ಪು ಮಾಡಿದ್ರೆ ನಮ್ಗೆ ಹೇಳ್ಕೊಡಿ. ನೀ ಸುಮ್ಮನೆ ಮಾತಾಡ್ದ ಕೂತಿದ್ರೆ ನಾವೇನ್ ಅನ್ಕೋಬೇಕು? ಆ ಹಾಳ್ ನರಕಕ್ಕಿಂತ ಈ ಜೋಪಡಿನ ಎಷ್ಟೋ ವಾಸಿ. ಇಲ್ಲಿ ಪ್ರೀತಿಸೋ ಜೀವಗಳಿವೆ, ಮನುಷ್ಯ. ಯಾಕಕ್ಕ ಅಳ್ತಿದ್ಯಾ? ಊಟ ಮಾಡದೇನೆ ನಾ ಮಾತಾಡೋದು, ಇಲ್ದೇ ಇದ್ರೆ ಇವತ್ತಿಂದ ನಂಗೂ ನಿಂಗೂ. ಯೋಚನೆ ಮಾಡೋದೇನೆ, ನಾಳೆ ಹುಚ್ಚ ಆಸ್ಪತ್ರೆ ಸೇರಿಸಿ ಬಿಡೋದು ಅಂತ. ಸೇರಿಸ್ಬಿಡು ಬಾವ, ಅಲ್ಲಿರೋ ಡಾಕ್ಟರ್ಗಳಿಗೆ ಹುಚ್ಚಿಡಿಸ್ಬಿಡ್ತಾಳೆ. ಏನು ಸ್ಟ್ರಾಂಗು ಅಂತೀಯ? ನಾವು ಮೂರ್ ಜನ ಹಿಡಿದ್ರು ಕಿತ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾಳಲ್ಲ. ನನಗೊಂದು ಅನ್ಸುತ್ತೆ ಕಣೆ, ಅವಳಿಗೆ ಯಾವ್ದೋ ಪಿಶಾಚಿ ಹಿಡಿದಿರ್ಬೇಕು. ಯಾವ್ದೋ ಏನ್ ಬಂತು ರೀ, ಅವ್ರ ಅಪ್ಪನೇ ಇರ್ಬೇಕು ಅಂತ ಪಿಶಾಚಿ ಕಲಿತಿದ್ದ. ಈಗ ಮನೆ ಸೇರ್ಕೊಂಡು ತಿಳ್ಸ್ಕೊಳ್ತಿದ್ದಾನೆ. ಅವರಪ್ಪ ಅಂದ್ರೆ ನನ್ನ ದಿವಂಗತ ಮಾವ, ಅವನಿಗೆ ಯಾಕೆ ನಿಮ್ಮ ಮೇಲೆ ಸೇಡು? ಏನ್ ಗೊತ್ತೇನೋ, ನಾವು ಏನು ನೀವಿಬ್ರು ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಲ್ಲ. ನೀವು ಹೇಳಲಿಲ್ಲ ಅಂದ್ರೆ ನಾನು ಅವಳಿಗೆ ಒಂದು ಮುತ್ತು ಕೇಳಲ್ಲ, ಮುತ್ತಿಲ್ಲ ಅಂದ್ರೆ ಮದುವೆ ಇಲ್ಲ, ಮದುವೆ ಇಲ್ಲ ಅಂದ್ರೆ ಆಸ್ತಿ. ಅಂತದೇನು ಇಲ್ಲ ಕಣೋ, ನಮ್ಮಣ್ಣ ಈ ಮನೇಲಿ ನೇಣ ಹಾಕೊಂಡು ಸತ್ತದ, ಸುಮ್ನೆ ಈ ವಿಷಯ ಯಾಕೆ ಪಬ್ಲಿಕ್ ಆಗ್ಬೇಕು ಅಂತ. ಹೌದಾ? ಅದಿರ್ಲಿ ಕಣೋ, ಅವಳನ್ನ ಹದಕ್ ತರೋದಕ್ಕೆ ಏನಾದ್ರೂ ಒಂದು ಉಪಾಯ ಹುಡುಕು. ಅವಳು ನೇಣ ಹಾಕ್ಬಿಟ್ಟು ಸಾಯಿಸ್ಬಿಡಿ. ಥೂ ಬೇಕು ನನ್ನ ಮಗನೇ, ಅವಾಗ ಆಸ್ತಿ ಯಾರಿಗೂ ತಕ್ಕಲ್ಲ, ನಮಗೂ ಇಲ್ಲ ನಿನಗೂ ಇಲ್ಲ. ನನಗೊಂದು ಐಡಿಯಾ, ಅವಳಿಗೆ ಮತ್ತೊಬ್ಬರ ಮಾತ್ರೆ ಕೊಟ್ಟು ಮದುವೆ ಆಗ್ಬಿಡೋದು. ಸಾಕ್ಷಿಗೋಸ್ಕರ ಇನ್ವಿಟೇಷನ್ ಪ್ರಿಂಟ್ ಹೊಡಿಸಿ ಫೋಟೋ ತೆಗೆಸಿ ನಾವು ಮಡಕ್ಕೊ ಮಾಡೋದು. ಆಸ್ತಿ ನಮ್ಮ ಕೈಗೆ ಬಂದ ಮೇಲೆ ಅವಳ ಕೈಗೆ ಮೂರು ಕಣ್ಣಿನ ಚಿಪ್ ಕೊಟ್ಬಿಡೋದು. ಹೆಂಗೆ? ಯಾಕೋ ಅಲ್ಲೇನೆ ಮಾಡ್ತಾ ಇದ್ದೆ, ನಿನ್ನೇ ನೋಡಕ್ ಬಂದಿದ್ದೆ. ಅಯ್ಯೋ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಿ, ಇನ್ನೊಂದ್ಸರಿ ನಕ್ಬಿಡೆ. ಅಯ್ಯೋ ನನ್ನ ಮದುವೆ ಆಗ್ತೀಯಾ? ಹಾಗಾದ್ರೆ ಆಮೇಲೆ ಕೊಡ್ತೀನಿ. ಯಾವ ಮೇಲೆ? ಒಂದ್ ನಿಮಿಷ ಹೋಗ್ಬಿಟ್ಬಿಡ್ತೀನಿ. ಎಲ್ಲಿಗೆ? ಇದೇಮಲ್ಲ ಮೆಲ್ಲಗೆ ನಡೆ ಮೆಲ್ಲಗೆ. ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೇನ್ರಿ. ಯಾವ ಸ್ಪೆಷಲಿಸ್ಟ್ ತೋರ್ಸಿದ್ರು, ಎಷ್ಟು ದೇವ್ರಿಗೆ ಹರಕೆ ಹೋತ್ರು, ನಮಗ್ ಮಕ್ಕಳಾಗಲ್ಲ ಕಣೆ. ಸುಮ್ನೆ ನನ್ ಜೀವ ತಿನ್ಬೇಡ. ಅಯ್ಯೋ ಆ ಕರ್ಮ ನನಗ್ ಗೊತ್ತು ಕಣ್ರಿ, ನನ್ನಲ್ರಿ ಅವಳನ್ನ. ಸುಮಾ
ಕಟ್ಟೋ ಮೇಲೆ ಓಡೋದ್ರೆ ಏನ್ ಮಾಡ್ಲಿ ಅಕ್ಕ? ಮೊನ್ನೆ ನೋಡಿದ್ರೆ ಕುಡ್ಕ ಬಂದಿದ್ಲು, ಇವತ್ ಏನ್ ಅವತಾರ ಬರ್ತಾಳ ಬಾ ಹುಡ್ಕಣ. ಏನಾಯ್ತು ಬುದ್ಧಿ? ಸುಮಾ ಮತ್ತೆ ತಪ್ಪಿಸ್ಕೊಂಡ್ಬಿಟ್ಟು ಕಣ, ಎಲ್ಲ ಏನೇನ್ ಮಗನ್ ಕಣ ಮಸ್ಲತ್ತು ತರ. ಇವ್ನ ಹುಷಾರಾಗಿ ನೋಡ್ಕೊ, ಅವಳು ಎಲ್ಲಿದ್ರು ಹುಡುಕೊಂಡ್ ಕರ್ಕೊಂಡ್ ಬರ್ತೀವಿ. ಇವ್ರು ಹೋದ್ರೆ ಸಿಕ್ಬಿಡ್ತಾರ? ಅಯ್ಯೋ ನಿನ್ ಹೊಟ್ಟೆ ಕುಯ್ದು ಹಾಲು ಹುಯ್ಯ. ಯಾರಿಗೋ ಹಾಲು? ಚಿಕ್ಕಮ್ಮ ಅವ್ರಿಗೆ. ಅವಳಿಗೆ ಯಾಕೋ? ನೀನೇ ಕೊಡಿ, ನಿನ್ ಹೊಟ್ಟೆ ತಣ್ಣಗಿರ್ಲಿ. ಚೆನ್ನಾಗ್ ಬೆಂಡೆತ್ತೀನಿ, ಆಮೇಲೆ ನೋಡು ಕಥೆನ. ನೀನೇನು ಹೆದರ್ಕೋಬೇಡ. ಏಯ್, ನನ್ನ ಹಾಗಿದ್ಮೇಲೆ ನನ್ನಷ್ಟೇ ಧೈರ್ಯ ಇರ್ಬೇಕು. ಅದ್ಯಾಕೆ ಪುಕ್ಲಿ ತರ ಅಂತ ಅಳ್ತಿದ್ಯಾ? ಅಳ್ಬೇಡ ಅಳ್ಬೇಡ, ವಿಷಯ ಗುಟ್ಟಾಗಿರ್ಲಿ. ಬರ್ಲಾ? ಏ ನಿಂತ್ಕೋ. ನನ್ನ ಹೆಸರು ರಾಣಿ, ನಿನ್ ಹೆಸರು? ಸುಮಾ. ಹತ್ತಾರಿಗೆ ಸುಮಾ ಅಂತೆ. ಸುಮಾ, ಅಷ್ಟು ದೊಡ್ಡ ಅರಮನೆ ಆಸ್ತಿ ಎಲ್ಲ ಇದ್ಮೇಲೆ ಮಹಾರಾಣಿ ಅಂತ ಹೆಸರಿಟ್ಕೋಬೇಕು? ಇನ್ಮೇಲೆ ನಾನು ನಿನ್ನ ಮಹಾರಾಣಿ ಅಂತಾನೆ ಕೂಗೋದು. ಏನು ತತ್ತೇರಿಕೆ? ನಿನ್ನೆ ರಾತ್ರಿ
ಸ್ಲಮ್ ಟಾಪ್ ದರೋಡೆ ಆಯ್ತಲ್ಲ ಅಲ್ಲಿ ಅವ್ರು ಕಾರ್ ನಿಲ್ಲಿಸ್ಕೊಂಡ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇದ್ರು. ಆಮ್ಯಾಕೆ ಕಾರ್ ಹೊಂಟು, ನಂಗೂ ಅನುಮಾನ ಬಂತು. ಸೈಕಲ್ ಮೇಲೆ ಹಂಗೇ ಫಾಲೋ ಮಾಡಿದೆ. ಸರ್ಸರ್ನ ಹೋಯ್ತಾನೆ ಇಲ್ಲ, ಮೆತ್ತ ಹೋಯ್ತಾ ಇದ್ರು, ಸರ್ವೆ ಮಾಡ್ಕೊಂಡೇ ಹೋಯ್ತಾ ಇದ್ರು. ಇವತ್ ನಾನು ಹಿಡಿದೆ ಹೋದ್ರೆ ನಾಳೆಗೆ ಇನ್ನೊಂದ್ ದೊಡ್ಡ ದರೋಡೆ ಆಗೋಯ್ತಿತ್ತು. ವೆರಿ ಗುಡ್ ಸರ್. ನಮ್ಮ ಮಗಳು ಸುಮಾ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ವಯಸ್ಸು 18, ಎತ್ತರ 5'5", ಬಣ್ಣ ಎಣೆಗೆಂಪು, ಫೋಟೋ ಮನೆಗೆ ಬಂದ್ರೆ ಕೊಡ್ತೀವಿ. ಮೂಕಿ ಅಲ್ಲ, ಓದಲು ಬರೆಯಲು ಮತ್ತು ಮಾತನಾಡಲು ಬರುತ್ತದೆ. ಸಿಕ್ಕಲ್ಲಿ ಈ ಕೆಳಕಂಡ ವಿಳಾಸಕ್ಕೆ ತಲುಪಿಸುವುದು. ಐ ಆಮ್ ವೆರಿ ಸಾರಿ. ಒಂದ್ ಕೆಲಸ ಮಾಡಿ, ನೀವ್ ಇದರಲ್ಲಿ ಕಂಪ್ಲೇಂಟ್ ಬರ್ಕೊಡಿ. ಇನ್ನೊಂದು ಅವಾರ್ಡ್ ತಗೊಳಕ್ಕೆ ಚಿಪ್ ಕೊಟ್ರಲ್ಲಪ್ಪ. ಏನಾದ್ರೂ ಬುದ್ಧಿ ಇದೆಯೇನೇ ನಿನಗೆ? ಓಡೋದಿರೋಳು ತಾನಾಗೆ ಬರ್ತಾಳ ಮುಂದೆ ಹೇಗೆ? ನನಗೂ ಅದೇ ಸಮಸ್ಯೆ. ಬಾವ ನನ್ನ ಕೇಳಿದ್ರೆ ಸಮಸ್ಯೆ ಪರಿಹಾರ ಆದಂಗೆ. ಅವಳು ಇದ್ರೆ ತಾನೇ ಪ್ರಾಬ್ಲಮ್, ಹೋಗಾಯ್ತಲ್ಲ. ಇನ್ಮೇಲೆ ನಾವೇ ಆಸ್ತಿನ ಆರಾಮಾಗಿ ಅನ್ಭವಿಸ್ಕೊಂಡಿದ್ರ. ಅವಳು ಮತ್ತೆ ಬಂದ್ರೆ ರಾಧಾ ಅಂತ ತಪ್ಪಿದ್ದಲ್ಲಯ್ಯ. ಅವಳೆಲ್ಲ ಬರ್ತಾಳೆ ಇಷ್ಟೊತ್ತಿಗೆ? ಅವಳ ಕತೆ ಫಿನಿಶ್. ಹೇಗೆ ಹೇಳ್ತೀಯ? ಅವಳ ಮೈ ಮೇಲೆ ಏನೇನಿತ್ತು ಹೇಳಿ. ಬಟ್ಟೆ ಅಲ್ಲದೆ ಇನ್ನೇನೇ ಇರುತ್ತೆ? ಒಂದು ಉಂಗುರ, ಒಂದ್ ಚೈನ್, ಎರಡು ಬಳೆ ಸಾಲ್ದ. ಮತ್ತೆ ಅಡ್ಡು ಕಿದ್ಕೊಂಡು ಅವಳು ಕತ್ತಿಸ್ಕಿ ಯಾವ್ದಾರು ಕೆರೆಗೋ ಬಾವಿಗೋ ಎಸ್ತಿರ್ತಾರೆ. ಇಲ್ಲ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಒಂದ್ ನಾಲ್ಕು ಜನ ಯಾವ್ದಾರು ಆಳ್ ಬಂಗ್ಲೆಗೆ ಎತ್ಕೊಂಡೋಗಿ ತುಂಬಾನೇ ಮುತ್ಕೊಟ್ಟು ಒಟ್ಟಿಗೆ ಮಾನಭಂಗ ಮಾಡಿ ಸಾಕ್ಷಿನೇ ಸಿಗದಂಗೆ ಕೊಂದಾಕಿರ್ತಾರೆ. ಅಷ್ಟೇ ಅಂತೀಯ? ಮತ್ತೇನೇನು? ನಾಳೆ ನಮ್ಮ ಮೇಲೆ ಏನಾದ್ರೂ ಅಪವಾದ ಬಂದ್ರೆ? ತಿರುಗಾ ದೊಡ್ಡ ಪ್ರಶ್ನೆ. ತಪ್ಪಿಸ್ಕೊಂಡಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಇನ್ಮೇಲೆ ನಮ್ಮನ್ನ ಯಾರು ಏನು ಕೇಳಂಗಿಲ್ಲ. ಅಯ್ಯೋ ಮಗನೇ, ನಿನ್ಗೇನು ಅನ್ಕೊಂಡ್ಬಿಟ್ಟಿದ್ನಲ್ವೋ ನಾನು, ನಿನ್ಗೆ ಏನ್ ಕೊಟ್ರು ಸಾಧಕಣೋ, ನಿನ್ ತಲೆ ತಲೆ. ಏನು ಬೇಡ, ಅವಳ ಕೈ ಕೊಟ್ಟಾಗ ನಾನು ಕೊಡಿದ್ರೆ ಸಾಕು. ಎಲ್ಲಾದ್ರೂ ಉಂಟೇನೋ ನನ್ನ ಮಗನೇ, ಇನ್ಮೇಲಿಂದ ಈ ಮನೆಗೆ ನೀನೇ ಕೊಡು ದಿವಾನ. ರಾಣಿ ರಾಜ, ಅವಳೇ ರಾಣಿ. ಈ ಮನೆ ಮಹಾರಾಣಿ ನಾನಿರೋವ. ಭ್ರಮೆ 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 ಅಲ್ರು, ಇಲ್ಲಿದ್ದೀನಿ. ಇನ್ಮೇಲೆ ಹೀಗೆ ನಿಮ್ಮನ್ನ ಆಟ ಆಡ್ಸೋದು. ಕಷ್ಟಪಟ್ಟು ಕಾರ್ ತಗೊಂಡೆ ಅಂತ ನೀವು ಶ್ರಮ ಪಲಿಸ್ತು. ತಗೋ ಸ್ವೀಟ್ ತಿನ್ನು. ನಿನ್ ಸಹಾಯ ಇಲ್ದಿದ್ರೆ ಎಲ್ಲ ಆಗ್ತಿತ್ತು. ತಗೋ ಸ್ವೀಟ್ಸ್. ಬರ್ತೀಯಾ? ಡ್ರಾಪ್ ಮಾಡ್ತೀನಿ. ಇಲ್ಲ, ನಂಗೆ ಸ್ವಲ್ಪ ಕೆಲಸ, ನೀವು ಹೋಗು. ಓ ಏನು, ಲವ್ವಾ? ಚಚ್ಚೆ, ಹಾಗೇನಿಲ್ಲ. ಹಾ, ಕೆಲಸ ಇದೆ ಅಂತ ಜಾರ್ಕೊಂಡಾಗ್ಲೇ ಗೊತ್ತಾಯ್ತು ಏನೋ ವಿಶೇಷ ಇದೆ ಅಂತ. ಬರ್ಲಾ? ನೀನು ಹೊರಡಪ್ಪ. ಏನಿದು ದೇವಸ್ಥಾನದಲ್ಲಿ ನೀನು? ಯಾಕೆ ಬರಬಾರ್ದ? ಹಾಗೇನಿಲ್ಲ, ಇದೇನು ಹೊಸ ಕತೆ, ಹೊಸ ವೇಷ, ಹೊಸ ನಾಟಕ? ನಾಟಕ ಏನಿಲ್ಲ, ಎಲ್ಲ ನಿಜಾನೇ. ಹಾಗಾದ್ರೆ ಆ ಸುಳ್ಳು, ಕಿತ್ತಾಟ, ಕಳ್ತನ, ಕಿರಿಕು ಅದೆಲ್ಲ ಹಳೆ ಕಥೆ. ಈಗ ನಾನು ತುಂಬಾ ಬದಲಾಯಿಸಿದೆ. ನಿಜವಾಗ್ಲು ನಿಮ್ಮ ನೋಡು, ಈ ದೇವ್ರ ಸನ್ನಿಧಿಲಿ ಹೇಳ್ತಾ ಇದ್ದೀನಿ, ನಮ್ಮ ಪ್ರಾಣೆಗೂ ನೀನ್ ಉದ್ಧಾರ ಆಗ್ತೀಯ, ಉದ್ಧಾರ ಆಗ್ತೀಯ, ಉದ್ಧಾರ ಆಗ್ತೀಯ. ಏ ನನ್ ಜೊತೆ ಬರ್ತಾ ಇದ್ಯಾ? ಇನ್ಮೇಲೆ ನಮ್ಮಿಬ್ಬರ ದಾರಿನು ಒಂದೇ ಅಲ್ವಾ? ಕರಿ ಕಾಗೆ ಬೆಳಗಾಯ್ತು ಅಂದ್ಮೇಲೆ ಕಲ್ನ ಗಾರಿ ಶಬ್ದ ಮಾಡ್ಲೇಬೇಕು. ಏನಂದ್ರಿ? ಏನಿಲ್ಲ, ಕಲಿಯುಗದಲ್ಲಿ ಪವಾಡಗಳು ಬೇಗ ನಡೀತಾ ಇರುತ್ತೆ ಅಂದೆ. ಬಾ, ಒಂದು ಲೋಟ ಬಿಸಿ ಬಿಸಿ ಕಾಫಿ. ದಿವಾನ್ರ ಮೊಮ್ಮಗಳು ಮಲಗಿದ್ದಲ್ಲೇ ಕಾಫಿ ಕುಡಿಬೇಕು. ಮೊದ್ಲು ನನಗೊಂದ್ ಲೋಟ ಕಾಫಿ ತಂದ್ಕೊಟ್ಟು ಬಾಗ್ಲಿಗೆ ನೀರ್ ಹಾಕಿ ರಂಗೋಲೆ ಬಿಡು ಹೋಗು. ಏಯ್, ನಿನ್ ಕೊಪ್ಪಕ್ ಜಾಸ್ತಿ ಆಯ್ತು ಕಣೆ. ನಿಮ್ಮಪ್ಪನ ಮನೆ ತಿಂದಲ್ವಲ್ಲ, ನಮ್ಮಪ್ಪನ ಮನೆ ತಿಂತಾನೆ. ನಿನ್ನ ಜಾಸ್ತಿ ಮಾತಾಡಿದ್ರೆ ಏನ ಮಾಡ್ತೀಯಾ? ಯಾಕೆ ಯಾಕೆ ಅಂಕು ಕಟ್ತಿದ್ಯಾ? ಅವಳೇನಾದ್ರು ಸತ್ಕಿತ್ತು ಅಂತೇಳಿ ಸಾಯ್ತಾಳೆ, ನಮ್ಮ ಸಾಯ್ಸಕ್ ಬಂದ್ಬಿಟ್ಟವ್ರಿ. ಅಯ್ಯಪ್ಪ, ಇವತ್ತಿ ಮನೇಲಿ ಒಂದ್ ಮರ್ಡರ್ ಆಗೋಗ್ತಿದ್ದಲ್ಲ ಅಪ್ಪ. ಯಾರ್ದೆ? ನಂದು. ಬಿಟ್ಟವಳೆ ಬಿಚ್ಚಿ. ನಿನ್ ವಿಚಾರಣೆ, ಅವಳು ದೂರು ಯಾವ್ದು ಬೇಕಾಗಿಲ್ಲ. ಮೊದ್ಲು ಗಿಡಕ್ಕೆ ನೀರ್ ಹಾಕೋಗು. ಗಿಡಕ್ಕೆ ನೀರು? ನಾನ ಇಲ್ಲ ಅಂದ್ರೆ ನಿನ್ ಮುಖದ ನೀರ್ ಇಳಿಸ್ಬೇಕಾಗುತ್ತೆ. ಹೋಗೋ. ಶಿವದೇ, ಏನ್ ಕೂತ್ಕೊಂಡ್ಬಿಟ್ಟೆ?
ರಂಗಣ್ಣ ರಂಗಣ್ಣ ರಂಗು ಕರೆದ್ರ ಒಂದು ಗ್ಲಾಸ್ ಗಟ್ಟಿ ಕೆನೆ ಹಾಲು ತಗೊಂಬಾರು. ಯಾರು ನಿನ್ ವಯಸ್ಸೇನು ರಂಗಣ್ಣನ ವಯಸ್ಸೇನು? ಸ್ವಲ್ಪ ಹೆಚ್ಚು ಕಮ್ಮಿ. ನಾನು ಸ್ನಾನ ಮಾಡ್ಬೇಕು. ಮಾಡಿಸ್ಲಾ? ಹೋಗಿ ರೆಡಿ ಮಾಡು. ನೀನ್ ಹೀಗೆ ಆಡ್ತಿದ್ರೆ ಜಾಗ ಖಾಲಿ ಮಾಡಿಸ್ತೀನಿ. ಎಲ್ಲಿಗೆ? ಟೆಂಟ್ ಮುಂದೆ. ಕಳ್ಳೆಗಾಯ ಕಳ್ಳೆಗಾಯ. ರಂಗಣ್ಣ ಅಮ್ಮ ಕಾಫಿ ಕುಡ್ದ್ಯಾ? ಕುಡ್ದೆ ಅಮ್ಮ. ಸರಿ ನೀನ್ ಹೋಗಿ ತಿಂಡಿಗೆ ರೆಡಿ ಮಾಡು. ನಾನು ಸ್ನಾನ ಮಾಡಿ ಆಫೀಸಿಗೆ ಬೇರೆ ಹೋಗ್ಬೇಕು. ನೀವು ಆಫೀಸಿಗೆ? ಹೌದು, ಇನ್ಮೇಲೆ ಎಲ್ಲ ಚೇಂಜ್. ರಂಗಣ್ಣ ಯಾಕೆ ಕಣ್ಣಲ್ಲಿರು? ಅಮ್ಮ ಇದು ಸಂತೋಷದ ಕಣ್ಣೀರಮ್ಮ. ಹುಚ್ಚಪ್ಪ. ಟಿಂಗ್ ಟಾಂಗ್.